ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಮಧುಗಿರಿ ಜಿಲ್ಲಾ ಕೇಂದ್ರವನ್ನ ಘೋಷಣೆ ಮಾಡಲು ಸರ್ಕಾರಕ್ಕೆ ಆಗ್ರಹಿಸಿ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜುರವರು ಇಂದು ಏಕಾಂಗಿಯಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿ ವಾಹಿನಿಗಳ ಜೊತೆ ಮಾತನಾಡಿದ ಪತ್ರಕರ್ತ ಬಸವರಾಜು ತುಮಕೂರು ಜಿಲ್ಲೆಯಿಂದ ಮಧುಗಿರಿ ಪಾವಗಡ ಶಿರಾ ಹಾಗೂ ಕೊರಟಗೆರೆ ತಾಲೂಕುಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಹಾಗೂ ಪ್ರಾದೇಶಿಕ ಸಮತೋಲನದ ದೃಷ್ಟಿಯಿಂದಾಗಿ ನಾಲ್ಕು ತಾಲೂಕುಗಳನ್ನು ಸೇರಿಸಿ ಮಧುಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ. ಇನ್ನು ಇವರ ಪ್ರತಿಭಟನಾ ಸ್ಥಳಕ್ಕೆ ಮಧುಗಿರಿ ಶಾಸಕರು ಆದಂತಹ ವೀರಭದ್ರಯ್ಯನವರು ಭೇಟಿ ಕೊಟ್ಟು ಬೆಂಬಲವನ್ನು ಸೂಚಿಸಿದ್ದಾರೆ. ಒಟ್ಟಾರೆ ಮಧುಗಿರಿ ಜಿಲ್ಲೆ ಮಾಡಬೇಕು ಎಂಬ ಕಿಚ್ಚು ಎದ್ದಿದ್ದು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೆಳಗಾವಿ. ಹೋರಾಟಕ್ಕೆ ಎಲ್ಲ ವಿಧವಾದಂಥ ಸಪೋರ್ಟ್ ನನಗೆ, ನಾನು ನಿಮ್ಮ ಮಾಡಬಹುದು ಅಂತ. ಇದು ಭಾಳ ಭಾಳ ದಿನಗಳ ಹೋರಾಟ, ಇದು ಫಲ ನೀಡಬೇಕಾಗಿದೆ. ಮತ್ತು ತುಮಕೂರು ಕೂಡ ಭಾಳ ದೊಡ್ಡ ಜಿಲ್ಲೆ, 10 ತಾಲೂಕುಗಳಿದ್ದಾವೆ, 4 ತಾಲೂಕುಗಳಿಂದ ಒಂದು ಜಿಲ್ಲೆ ಆಗಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಸಬ್ ಡಿವಿಷನ್ನ ಒಂದು ಜಿಲ್ಲಾ ಕೇಂದ್ರ, ಯಾಕೆಂದರೆ ಈಗಾಗಲೇ ಡಿವಿಷನ್ PWD ಡಿವಿಷನ್ ಆಫೀಸ್ ಇದೆ, ಶೈಕ್ಷಣಿಕ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದಾರೆ, ಬೆಸ್ಕಾಮ್ದು ಇದು ಡಿವಿಷನ್ ಆಫೀಸ್ ಇದೆ. ಜಿಲ್ಲೆ ಮಾಡಿದ್ರೆ ನಮ್ಮದು SP ಆಫೀಸ್ ಒಂದು, DC ಆಫೀಸ್ ಒಂದು ಕೊಡಬೇಕಾಗ್ತದೆ. ಈಗಾಗಲೇ ಅನೇಕ ಕಚೇರಿಗಳು, ಜಿಲ್ಲೆಯಲ್ಲಿ ಇರಬೇಕಾದಂಥ ಕಚೇರಿಗಳು ಇಲ್ಲಿ ಬಂದಿದ್ದಾವೆ. ಎಲ್ಲ ವಿಧವಾಗಿಯೂ ಸರ್, ನಿಮ್ಮ ಭಾಳ ವಿಶೇಷ ಆಧಾರದ ಹೋರಾಟ ಬೇಕಿದೆ. ನಾವು ಮಧುಗಿರಿ ಶಿರಾ ಹಾಗೂ ಕೊಟಗೇರಿ ಪಾವಗಡ ಗಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿ ಯಾಕೆ ಇಚ್ಛಪಟ್ಟಿದ್ದೀವಿ? ಈಗ ತುಮಕೂರು ಜಿಲ್ಲೆಯಿಂದ ಮಧುಗಿರಿ ಮತ್ತು ಪಾವಗಡ ಮತ್ತು ಶಿರಾ ಸಾಕಷ್ಟು ಗಡಿನಾಡು ಆಂಧ್ರಕ್ಕೆ ಹೊಂದ್ಕೊಂಡಿದ್ದಾವೆ. ಇಂಥ ಸಂದರ್ಭದಲ್ಲಿ ಕಳೆದ 20 ವರ್ಷಗಳಿಂದ ನಡೆದಿರ್ತಕ್ಕಂಥ ಹೋರಾಟ ಇದು. ಸಾಕಷ್ಟು ಒಂದು ರೈತಾಪಿ ವರ್ಗಕ್ಕೆ ಸಾಕಷ್ಟು ತೊಂದರೆ ಆಗಿದೆ. ನೀರಾವರಿ ಯೋಜನೆಗಳು ನೆನೆಗುದಿಲ್ಲ ಇದ್ದಾವೆ, ಮತ್ತು ಶೈಕ್ಷಣಿಕವಾಗಿ ಈಗ ಆಲ್ರೆಡಿ ಸರ್ಕಾರ ಘೋಷಣೆ ಮಾಡಿದೆ ಏನು ಮಧುಗಿರಿ ಜಿಲ್ಲೆಯನ್ನಾಗಿ. ಆದರೆ ಮಧುಗಿರಿನ ಒಂದು ಜಿಲ್ಲಾ ಕೇಂದ್ರವಾಗಿ ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಗಡಿ ಪ್ರದೇಶಗಳಾಗಿರೋದ್ರಿಂದ ಅನುದಾನಗಳು ಸಹ ಸರ್ಕಾರದಿಂದ ಬರ್ತಕ್ಕಂಥದ್ದು ಅಷ್ಟಕ್ಕಷ್ಟೇ. ಮತ್ತು ಏನಾದರೂ ದಿನನಿತ್ಯ ಕೆಲಸಗಳಿಗೆ ಹೋಗಬೇಕಾದ್ರೆ ದೂರದ ಒಂದು ತುಮಕೂರಿಗೆ ಹೋಗಬೇಕು, ಇದು ಪರಿಸ್ಥಿತಿ. ಹಾಗಾಗಿ ನಾನು ಕೇಳೋದೇನಪ್ಪ ಅಂತಂದರೆ, ಕಳೆದ ಬಾರಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು, ವಿಶೇಷವಾಗಿ ಮಧುಗಿರಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು. ಇದು ಏನಾಗಿದೆ ಅಂದರೆ, ಬರೀ ಆ ಕ್ಷಣಕ್ಕೆ ಮಾತ್ರ ಹೋರಾಟ ಸ್ಟಾರ್ಟ್ ಆಗುತ್ತೆ, ಆನಂತರ ಇದಾಗುತ್ತೆ. ಆದರೆ ಯಾಕೆ ಈಗ ವಿಜಯನಗರ ಜಿಲ್ಲೆ ಮಾಡಿದ್ರು ಸರ್ಕಾರ? ಅವಾಗೂ ಸಹ ನಾವು ಸುಮ್ಮನೆ ಇದ್ವಿ. ಆದರೆ ನಮ್ಮ ಮಧುಗಿರಿ ಜಿಲ್ಲೆ ಕಳೆದ 20-25 ವರ್ಷಗಳಿಂದ ಒಂದು ಜಿಲ್ಲಾ ಹೋರಾಟ ನಡೀತಾ ಇದೆ, ಯಾಕೆ ನಮಗೆ ಇದು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ನಮ್ಮ ಒಂದು ಸಮಸ್ತ ಮಧುಗಿರಿ ಪಾವಗಡ ಮತ್ತು ಶಿರಾ ಮತ್ತು ಕೊರಟಗೆರೆ ಸಮಸ್ತ ರೈತಾಪಿ ವರ್ಗದವರು ಮತ್ತು ಜನಸಾಮಾನ್ಯರ ಒಂದು ಹಿತದೃಷ್ಟಿಯಿಂದ ನಮಗೆ ದಯವಿಟ್ಟು ಸರ್ಕಾರ ಇದೇ ಅವಧಿಯಲ್ಲಿ ದಯವಿಟ್ಟು ನಮಗೆ ಮಧುಗಿರಿ ಜಿಲ್ಲೆ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ತುಮಕೂರು ಜಿಲ್ಲೆನ ಬೇರ್ಪಡಿಸಿ ಮಧುಗಿರಿ ಮತ್ತು ಪಾವಗಡ ಮತ್ತು ಶಿರಾ ಮತ್ತು ಕೊರಟಗೆರೆ ತಾಲೂಕುಗಳನ್ನ ಒಂದು ಪ್ರಾದೇಶಿಕ ಸಮತೋಲನದಡಿ ಮಧುಗಿರಿ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಹೇಳಿಬಿಟ್ಟು ಕಳೆದ 20 ವರ್ಷಗಳಿಂದ ಕೂಗೆದ್ದಿತ್ತು. ವಿಶೇಷವಾಗಿ ನಮ್ಮ ಮಧುಗಿರಿ ಶಿರಾ ಪಾವಗಡ ಅಂತಕ್ಕಂಥವು ಸಹ ಸಾಕಷ್ಟು ಗಡಿ ಪ್ರದೇಶಗಳು, ನೆರೆಯ ಒಂದು ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಿವೆ. ನೀರಾವರಿ ಯೋಜನೆಗಳಂತೂ ಅಷ್ಟಕ್ಕಷ್ಟೇ. ಇದರಿಂದ ಇರ್ತಕ್ಕಂಥ ನೀರಾವರಿ ಯೋಜನೆ ಸ್ಯಾಂಕ್ಷನ್ ಮಾಡಿದ್ದು ಸಹ ಮಂದಗತಿಯಲ್ಲಿ ಸಾಗಿವೆ. ರೈತಾಪಿ ವರ್ಗದ ಬದುಕಂತೂ ಸಾಕಷ್ಟು ಇದಾಗಿದೆ, ಬರದ ಭೂಮಿಯಾಗಿ ಮಾರ್ಪಟ್ಟಿದೆ. ಈಗಾಗಲೇ ಶೈಕ್ಷಣಿಕ ಜಿಲ್ಲೆಯಾಗಿ ಘೋಷಣೆ ಮಾಡಿದೆ ಸರ್ಕಾರ. ಆದಾಗ್ಯೂ ಸಹ ಮಧುಗಿರಿ ಶಿರಾ ಮತ್ತು ಕೊರಟಗೆರೆ ಪಾವಗಡದ ಜನತೆ ದಿನನಿತ್ಯ ಕೆಲಸಕ್ಕೋಸ್ಕರ ಏನಾದರೂ ಇದಾಗಬೇಕಾದ್ರೆ ದೂರದ ತುಮಕೂರಿಗೆ ಹೋಗಬೇಕು, ಒಂದು 50-60 ಕಿಲೋಮೀಟ್ರ್ ದೂರಕ್ಕೆ. ಮೊದಲೇ ಸಾಕಷ್ಟು ನೋವಲ್ಲಿದ್ದಾರೆ ನಮ್ಮ ಮಧುಗಿರಿ ಶಿರಾ ಮತ್ತು ಪಾವಗಡ ಮತ್ತು
ಕೊರಟಗೆರೆ ಜನ ಹಾಗಾಗಿ ಈ ಒಂದು ಹೋರಾಟದ ಮುಂದುವರಿದ ಭಾಗವಾಗಿ ನಾವು ಇವತ್ತು ಬೆಳಗಾವಿ ಸುವರ್ಣ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಮತ್ತೆ ಜನಪ್ರತಿನಿಧಿಗಳ ಗಮನ ಸೆಳೆಯಲು ನಮ್ಮ ಮಧುಗಿರಿ ಜಿಲ್ಲೆನ ಮಾಡ್ಕೊಡಬೇಕು ನಮ್ಮ ಜನತೆಗೆ ಅನುಕೂಲ ಮಾಡ್ಕೊಡಬೇಕು ಸಮಗ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತಕಂತ ಉದ್ದೇಶದಿಂದ ನಾವು ಇವತ್ತು ಎಲ್ಲಾ ಸಹಕಾರದೊಂದಿಗೆ ಎಲ್ಲರ ಪ್ರೋತ್ಸಾಹದೊಂದಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಮಾನ್ಯ ಸ್ಪೀಕರ್ ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರ ಈಗ ನೀವೇನು ಹೊಸಪೇಟೆನ ಇದು ಮಾಡಿ ವಿಜಯನಗರ ಜಿಲ್ಲೆ ಮಾಡಿದ್ರಿ ಇತ್ತೀಚೆಗೆ ಇದೇ ಇಂತಹ ಒಂದು ಉದಾಹರಣೆಗೆ ಇಟ್ಕೊಂಡು ನಮ್ಮ ಮಧುಗಿರಿ ಜಿಲ್ಲೆನ ಯಾಕೆ ಮಾಡಬಾರದು ಅಂತಕಂತದ್ದು ಪತ್ರಕರ್ತನಾಗಿ ನನ್ನ ಪ್ರಶ್ನೆ ಹಾಗಾಗಿ ದಯವಿಟ್ಟು ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಶಾಸಕರುಗಳು ಮತ್ತೆ ಸಚಿವರುಗಳು ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಮನವಿ ಮಾಡಿ ದಯವಿಟ್ಟು ನಮಗೆ ಆದಷ್ಟು ಬೇಗ ನಮ್ಮ ಮಧುಗಿರಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲಾ ಜನತೆಯ ಪರವಾಗಿ ನಾಲ್ಕು ತಾಲೂಕುಗಳ ಜನತೆ